ವಿಚಾರದಲ್ಲಿ ಪದೇ ಪದೇ ಈ ತರ ಆರೋಪಗಳು ಮೊದಲು ಇದು ಕೊಲೆ ಪ್ರಕರಣ ಬಿಡಿ ಇದಕ್ಕಿಂತ ಮುಂಚೆನೂ ಕೂಡ ಒಂದಿಷ್ಟು ಆರೋಪಗಳು ಬಂದಿಷ್ಟು ಸಂಕಷ್ಟಗಳು ಎದುರಿಸಿದ್ರು ಆ ಸಂದರ್ಭದಲ್ಲಿ ಅವರು ತಿದ್ಕೋಬೋದಿತ್ತನ್ಸುತ್ತ ಸರ್ ನಿಮ್ಮ ಒಬ್ಬ ಸ್ನೇಹಿತರಾಗಿ ಗೊತ್ತಿಲ್ಲ ಸರ್ ಇವಾಗ ಒಂದ್ ಅರ್ಥ ಮಾಡ್ಕೊಳ್ಳಿ ನಾವು ಅವ್ರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವರಲ್ಲ ಸರ್ ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳು ನಾವು ಅವರಷ್ಟು ಉತ್ತುಂಗ ಸ್ಥಾನಕ್ಕೆ ನಾವೇನು ಬೆಳೆದಿಲ್ಲ ಸಾಮಾನ್ಯ ವ್ಯಕ್ತಿಗಳು ಅವ್ರ ಬಗ್ಗೆ ಕಮೆಂಟ್ ಮಾಡುವಂಥ ದೊಡ್ಡ ವ್ಯಕ್ತಿಗಳಲ್ಲ ಆಮೇಲೆ ಏನಾಗ್ತದೆ ಅಂದರೆ ಇವಾಗ ನಾವು ಮಾತಾಡೋರು ತಪ್ಪಾಗ್ತದೋ ಆತ ಒಳಗಡೆ ಏನು ಮಾತಾಡ್ತಾನೆ ಸರ್ ಹೊರಗಡೆ ಇದ್ದಾಗಲೇ ನಾನು ಮಾತಾಡಿ ಇನ್ನು ಏನೂ ಮಾಡ್ಕೊಳಕ್ಕಾಗಿಲ್ಲ ಇನ್ನು ಒಳಗಡೆ ಇದ್ದಾಗ ಏನು ಮಾಡ್ಕೋತಾರೆ ಅಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನನ್ನ ಕೆಪಾಸಿಟಿ ಬೇರೆ ಇದೆ ಸರ್ ಆತನಿಗೆ ಗೊತ್ತಿದೆ ನನ್ನ ಕೆಪಾಸಿಟಿ ಏನು ಅಂತ ಆಮೇಲೆ ನನ್ನ ಕೆಣಕ್ದವ್ರಿಗೆ ನನ್ನ ಕೆಪಾಸಿಟಿ ಏನು ನನ್ನ ಶಕ್ತಿ ಏನು ಅನ್ನೋದು ಗೊತ್ತಿದೆ ಯಾವತ್ತೂ ಅಷ್ಟು ಅರ್ಥ ಮಾಡ್ಕೊಳ್ಳಿ ನಾವು ದೇವ್ರಿಗೆ ಹೋಗಿ ಕೈ ಮುಗಿತೀವಿ ದೇವ್ರಿಗೆ ನಮ್ಮ ಮನಸ್ಸಲ್ಲಿರೋದನ್ನು ಹೇಳ್ಕೊತೀವಿ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ ಒಂದು ನಂಬಿಕೆ ಏ ನಮ್ಗೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಸೊ ಅದೇ ರೀತಿ ನನಗೂ ಒಂದು ನಂಬಿಕೆ ಇದೆ ನಾನು ನಂಬಿರೋ ಶಕ್ತಿ ಯಾವತ್ತೂ ನನ್ನ ಕೈ ಬಿಡಲ್ಲ ನನ್ನ ಧರ್ಮ ಯಾವತ್ತೂ ನಾನು ಕೈ ಬಿಡಲ್ಲ ನನ್ನ ಕರ್ತವ್ಯ ನಾನು ಯಾವತ್ತು ಹಳ್ಳಿಕ್ಕಿಡಿಸಲ್ಲ ಅನ್ನೋದು ನನಗೆ ಗೊತ್ತಿದೆ ಸರ್ ಹಂಗಾಗಿ ನಾನು ಯಾರು ಏನೂ ಭಗವಂತ ಬಿಟ್ಟರೆ ನಾನು ಯಾರು ಏನೂ ಮಾಡೋಕ್ಕಾಗಲ್ಲ ನಾನು ಅಂತ ಯಾವತ್ತೂ ನಾನು ಹೇಳಲು ಇಲ್ಲ ಇವತ್ತಿಗೂ ನಾನು ಹೇಳ್ತಾ ಇರೋದು ಇನ್ನೊಬ್ರಿದ್ದಾಗ ನಾನು ಅಷ್ಟೇ ಸರ್ ಸೊ ಹಂಗಾಗಿ ಇಲ್ಲಿ ಸಮಯ ಸಂದರ್ಭ ಆತನಿಗೆ ಕಲಿಸ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ